ನಮ್ಮ ಮನೆಯ ಆಹಾರ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಂಡಿದ್ದೇವಾದರೆ ಖಂಡಿತ ಯಾವ ಕಾಯಿಲೆಗಳು ಬರೋದಿಲ್ಲ. ಫಸ್ಟ್ ನಾವು ಇಡಬೇಕಾದ್ರದ್ದು ಹಾಲು, ಸಕ್ಕರೆ, ಗೋಧಿ, ಟೂತ್ಪೇಸ್ಟ್. ಟೂತ್ಪೇಸ್ಟ್ ಗೊತ್ತಲ್ಲ, ಟೂತ್ಪೇಸ್ಟಿಂದ ಅರ್ಧ ಕಾಯಿಲೆಗಳು ಬರ್ತಾ ಇದ್ದಾವೆ. ಇವತ್ತು ಟೂತ್ ಮೊದಲು ತಿಕ್ತಾ ಇದ್ದೆ, ಅಲ್ಲಿ ತಿಕ್ತಾ ಇದ್ದೆ ಯಾವುದ್ರಲ್ಲಿ, ಹೆಜ್ಜಲು ಪುಡಿನಲ್ಲಿ. ಹೆಜ್ಜಲು ಪುಡಿ ಸ್ವಲ್ಪ ಉಪ್ಪು ಹಾಕೊಂಡು ಸೇರಿಸಿ ಅಲ್ಲಿ ತಿಕ್ತಾ ಇದ್ದವು. 90 ವರ್ಷ ಆದರೂ ಅವ್ರಿಗೆ ಅಲ್ಲೂ ಬರ್ತಾ ಇರಲಿಲ್ಲ. ಇವತ್ತು 40-45 ವರ್ಷ ಕಾಲ ಅಲ್ಲಿ ಕಟ್ಟಿಸ್ಕೊಂಡಿದ್ವಿ, ಹೌದಲ್ಲ. ಕಾರಣ ಏನು, ನಾವು ಮಾಡಿಸ್ತಕ್ಕಂಥ ಕೆಮಿಕಲ್ ಅದು ನೊರೆ ಬರಲಿಕ್ಕೆ ಗಿಡಕ್ಕೆ ಔಷಧಿ ಹೊಡಿತಲ್ಲ, ಆ ಔಷಧಿನ ಮಿಕ್ಸ್ ಮಾಡ್ತಾ ಇದ್ದಾರೆ ನೊರೆ ಬರಲಿಕ್ಕೆ. ನಮ್ಮ ಜೀವಕೋಶಗಳು ಬಾಯಿನಲ್ಲಿ ಸಾಯ್ತದೆ ಪ್ರತಿನಿತ್ಯ, ಬೆಳಗ್ಗೆದ ತಕ್ಷಣ ಅದರಲ್ಲಿ ತಿಕ್ತಾ ಇದ್ವಿ, ಆಯ್ತಾ. ಸೊ ಇಜ್ಜಲ ಪುಡಿಯನ್ನು ಉಪಯೋಗಿಸಿ. ಒಂದೇ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ, ನಿಮ್ಮ ಮಕ್ಕಳಿಗೆ ಮಾಡಿ ಅದನ್ನು. ಹೆಂಗೆ ಗೊತ್ತಾ, ಈ ಇಜ್ಜಲು ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು ಹಿಂಡಿದಂಥ ಇದು ಸಿಪ್ಪೆ ಇರ್ತಾರೆ ಸಿಪ್ಪೆ, ಅದ್ರ ಜೊತೆಗೆ ಇದು ಲವಂಗ ಮತ್ತು ಕಾಳುಮೆಣಸು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಡಿ, ಮನೇಲಿ ಇಟ್ಕೊಡಿ. ಅದನ್ನು ರಾತ್ರಿ ಮಲಗರೆ, ಈ ಶುಗರ್ ಪೇಷಂಟ್ನವರು ಅಷ್ಟೇ, ಅದು ಮಾಡಲೇಬೇಕು, ಆಯಿತಾ. ರಾತ್ರಿ ಇದು ಊಟ ಎಲ್ಲ ಆದಮೇಲೆ ವಿಳ್ಯದೆಲೆ ಕಂಪಲ್ಸರಿ ವಿಳ್ಯದೆಲೆ ಅಡಿಕೆ ಹಾಕಿ, ಯಾರು ಹಾಕೋಲ್ಲೋ ಇವತ್ತಿಂದ ಸ್ಟಾರ್ಟ್ ಮಾಡಿ. ವಿಳ್ಯದೆಲೆ ಅಡಿಕೆ ಹಾಕೋದ್ರಿಂದ ಸಾಕಷ್ಟು ನಿಮ್ಗೆ ಆರೋಗ್ಯ ಇಂಪ್ರೂವ್ ಆಗ್ತದೆ. 8 ದಿವಸಕ್ಕೆ ನೀವು ಫೋನ್ ಮಾಡ್ತೀರಿ ನನಗೆ, ಹೌದು ನೀವು ಹೇಳಿ ಕರೆಕ್ಟ್ ಅಂತ ಹೇಳಿ. ವಿಳ್ಯದೆಲೆ ಮಸ್ಟರ್ಡ್ ಸೂಟ್ ಹಾಕಿ 10 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಹಾಕ್ಸಿ ಮನೆಯಲ್ಲಿ. ಹೋದ್ರೆ 10 ನಿಮಿಷ ಮಾತಾಡಲಿಕ್ಕೂ ಅನುಕೂಲ ಆಗ್ತದೆ ವಿಳ್ಯದೆಲೆ ಹಾಕ್ಕೊಂಡು, ಆಯಿತಾ. ಸೊ ಅದು ವಿಳ್ಯದೆಲೆಗೆ ಸಕ್ಕರೆ ಯೂಸ್ ಮಾಡಬೇಡ್ರಿ, ಕೊಬ್ಬರಿ ಯೂಸ್ ಮಾಡಿರಿ, ಏಲಕ್ಕಿ 2 ಕಾಳು ಏಲಕ್ಕಿ ಯೂಸ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಅಡಿಕೆ ಇದೆಯಲ್ಲ, ಅಡಿಕೆ ಬಂದು ನಿಮ್ಮ ಕಿಡ್ನಿ ಮತ್ತು ಲಿವರನ್ನು ಕ್ಲೀನ್ ಮಾಡ್ತಾ ಹೋಗ್ಬೇಕು. ವಿಳ್ಯದೆಲೆ ಕಬ್ಬಿಣದಂಶ ಸಿಗುತ್ತೆ, ಮತ್ತು ಸುಣ್ಣ ಕ್ಯಾಲ್ಸಿಯಂ ಸಿಗುತ್ತೆ. ಯಾಕೆ ತಿನ್ನಬಾರ್ದು, ಬ್ಯಾಗಲ್ಲಿ ಜಾತಿನೋ ತಿನ್ನೋಕೆ, ಇನ್ನೋರೆಲ್ಲ ತಿಂತಾಯಿದ್ರೆ ಯಾವಾಗಲೂ ತಿಂತಾಯಿದ್ರೆ ಅವ್ರ ಆರೋಗ್ಯ ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ನಮಗೆ ಆರೋಗ್ಯ ಹಾಳು ಮಾಡ್ತಾರೆ, ಏನು ತಿನ್ನಲ್ಲ ಬಾಯಿಗಲ್ಲಿ. ಓಕೆ, ಅಡ್ವಾನ್ಸ್ ಟೆಕ್ನಾಲಜಿ ಬಂದ್ಬಿಡ್ತೀವಿ. ಅದು ನಮ್ಮದು ಇದನ್ನು ಎಕ್ಸ್ಪೈರಿ, ದೇವರು ನೀವು ಆಯುಷ್ ಕೊಟ್ಟರೆ ಸರಿ ಇಲ್ಲಪ್ಪ ಅಂತ ಎಕ್ಸ್ಪೈರಿ ಡೇಟ್ ನಾವು ಇಟ್ಕೊಂಡಿದ್ವಿ. ಇದು ಸತ್ಯ ತಾನೇ, ಎಕ್ಸ್ಪೈರಿ ಡೇಟ್ ನಾವು ಇಟ್ಕೊಂಡಿದ್ವಲ್ವಾ. ದೇವ್ರು ಕೊಟ್ಟರೆ ನೀವು ಸರಿ ಇಲ್ಲಪ್ಪ ಡೇಟು, ನಾನು ಮೊದಲೇ ಸಾಯ್ತೇನೆ. ನಾನು ಹೆಂಗಿದೆ ನೋಡಿ, ತಿನ್ನಬಾರ್ದು ಅಂತ ಇದು ಸಾಯ್ತಾ ಇದ್ದೀವಿ ಹೀಗೆ. ಸೊ ಹಾಗಾಗಿ ಟಿಪ್ಸ್ ಹೇಳಕ್ಕೆ ಬಂದೆ ನಾನು. ವಿಳ್ಯದೆಲೆ ಅಡಿಕೆ ಹಾಕಿ ಆದಮೇಲೆ ಒಂದು ಇಚಿರು ಪುಡಿ ಮತ್ತು ಒಂದು ಉಪ್ಪಲ್ಲಿ ನೀವು ಇದನ್ನು ಬ್ರಷ್ ಮಾಡಿ, ಫಸ್ಟ್ ಬ್ರಷಲ್ಲಿ ಒಂದು 1/2 ಸ್ಪೂನ್ ಹಾಕ್ಕೊಂಡು ಬ್ರಷ್ ಮಾಡಿ, ಬ್ರಷ್ ಮಾಡಿ ಆದಮೇಲೆ ಬಾಯಿ ನೀರು ಹಾಕ್ಬಿಟ್ಟು ಆಚೆ ಹಾಕಿ, ಮತ್ತು ಮಸಾಜ್ ಮಾಡಿ, ಇನ್ನು 1/2 ಸ್ಪೂನ್ ಹಾಕ್ಕೊಂಡು ಒಳಗೆ ಹೊರಗೆಲ್ಲ ಮಸಾಜ್ ಮಾಡಿ, ಮಸಾಜ್ ಮಾಡಿ 10 ನಿಮಿಷ ಅದನ್ನು ಆಚೆ ಹಾಕ್ಬಿಟ್ಟು, 10 ನಿಮಿಷ ಆಚೆ ಹಾಕ್ಬಿಟ್ಟು ಅದನ್ನು ಬಾಯಲ್ಲೇ ಇಟ್ಕೊಳ್ಳಿ. ಬಾಯಲ್ಲಿ ಇಟ್ಕೊಂಡು 10 ನಿಮಿಷ ಆದಮೇಲೆ ನೀವು ಆಚೆ ಹಾಕಿ ಬಾಯಿ ತೊಳ್ಕೊಂಡು ನಾಲಿಗೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬಂದು 2 ಲೋಟ ಬಿಸಿನೀರು ಬಿಸಿನೀರು ಕೊಡೋದು. ಅದೇ ಬಿಸಿನೀರನ್ನು ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ ಒಂದು 1/2 ಗ್ಲಾಸ್ ಉಳಿಸ್ಕೊಂಡು ಕೊಬ್ಬರಿ ಎಣ್ಣೆ ತೊಗೊಳ್ಳಿ. ನಿಮ್ಮ ದೇಹಕ್ಕೆ ಕೊಬ್ಬರಿ ಎಣ್ಣೆ 2 ಸ್ಪೂನ್ ಅವಶ್ಯಕತೆ ಇದೆ, 2 ಸ್ಪೂನ್ ಕೊಬ್ಬರಿ ಎಣ್ಣೆ ತೊಗೊಂಡು ಕೊಡಿದ್ಬಿಡಿ. ಕೊಡಿದ್ಬಿಟ್ಟಾದ್ಮೇಲೆ ಮಲಗಿಬಿಡಿ, ಒಳ್ಳೆ ಹಾಯಾಗಿ ನಿದ್ದೆ ಬರುತ್ತೆ. ಒಳ್ಳೆ ಕೆಲವರು ನಿದ್ದೆ ಬರಲ್ಲ ಅಂತಾರಲ್ಲ, ಈ ಥರ ಮಾಡಿ ಒಳ್ಳೆ ನಿದ್ದೆ ಬರುತ್ತೆ. ನಿದ್ದೆ ಬಂದಾದಮೇಲೆ ಬೆಳಗ್ಗೆ 5 ರಿಂದ 5 ವರೆ ಒಳಗೆ 6 ಗಂಟೆ ಒಳಗಡೆ ನಮ್ಮ ಬಾಡಿನಲ್ಲಿ ನಮ್ಮ ಬಾಯಿನಲ್ಲಿ ಕೋಟಿ ಕೊಟ್ಟರು ಸಿಗೋದಿಲ್ಲ, ಅಷ್ಟು ಒಂದು ಔಷಧಿ ಗುಣಗಳು ನಮ್ಮ ಬಾಯಿನಲ್ಲಿ ರೆಡಿ ಇರುತ್ತೆ. ನಾವೇನು ಮಾಡ್ತೇವೆ ಇವತ್ತು, ಆ ಒಂದು ಔಷಧಿ ಗುಣವನ್ನು ಬ್ರಷ್ ಹಾಕಿ ಕೆಮಿಕಲ್ ಹಾಕಿ ಟಾಚ್ ಹಾಕ್ತೇವೆ. ಇದು ಬೇಡ, ಆಯಿತಾ. ಬೆಳಗ್ಗೆ ನೀವು ಬ್ರಷ್ ಮಾಡೋದು ಬೇಡ, ರಾತ್ರಿ ಬ್ರಷ್ ಮಾಡಿ ಮಲಗಿರ್ತಾರೆ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೀರು ಕೊಡಿ, ಆಯಿತಾ. ಕೆಲವರಿಗೆ ಮಕ್ಕಳಿಗೆ ಮಕ್ಕಳು ಇನ್ನೊಂದು 8 ವರ್ಷ 5 ವರ್ಷ 8 ವರ್ಷ 10 ವರ್ಷ ಕಲಸ್ಪೆಕ್ಟ್ ಆಗ್ತಾ ಇದ್ವಿ, ಹೌದಲ್ವ. ಅದನ್ನು ಈ ನೀವು ನೀರು ಕುಡಿಸ್ತಾರೆ ಫಸ್ಟು, ಆ ಜ್ವಲ್ಲನ್ನು ತೆಗೆದು ಕಣ್ಣಿ ಬಿಟ್ಕೊಳ್ಳಿಕ್ಕೆ ರೂಢಿ ಮಾಡ್ಕೊಳ್ತಾರೆ ಮಕ್ಕಳಿಗೆ. ಅವರವ್ರ ಕಣ್ಣಿಟ್ಟು ಅವರವರು ಆ ಜ್ವಲ್ಲನ್ನು 2 ಡ್ರಾಪ್ ಬಿಟ್ಟು ಕಣ್ಣು ಅಂತ ಸ್ವಲ್ಪ ಇದು ಮಾಡ್ಬಿಟ್ಟು, ಸೊ ಅದನ್ನು ಮತ್ತೆ ಆ ನೀರು ಕುಡಿ ನೋಡಿರಿ. ನೀವು 90 ರಿಂದ 100 ದಿವಸ ಆ ಥರ ಮಾಡಿಸಿ ಸ್ಪೆಕ್ಟನ್ನು ಆಚೆ ತೋರಿಸ್ಕೊಂಡು, ಇದು ಸಾಧ್ಯ. ಅದು ಯಾರಾದರೂ ಅಷ್ಟೇ, ಇವಾಗ ನನ್ನ ಇಷ್ಟು 0.7 ಸ್ಪೆಕ್ಟ್ ಆಗ್ತದೆ ಅಂತ ಅಂತ, ಇದು ಸಾಯೋವರೆಗೂ ಇಷ್ಟೇ ಇರುತ್ತೆ, ಮತ್ತೆ ರೈಸ್ ಆಗಲ್ಲ. ಅಂದರೆ ದೊಡ್ಡವರು ಮಾಡ್ಬೋದು, ಚಿಕ್ಕವರು ಮಾಡ್ಬೋದು, ಈ ಥರ ಮಾಡ್ಕೊತ ಹೋಗಿ. ಅಂದರೆ ನಮ್ಮಲ್ಲೇ ನಮ್ಮ ವೈದ್ಯಕೀಯ ಗುಣಗಳಿದ್ದಾವೆ, ಅದನ್ನು ನಮ್ಗೆ ನಂಬ್ತಾ ಇಲ್ಲ, ನಾವು ಅಡಾಪ್ಟ್ ಮಾಡ್ಕೊತಾ ಇಲ್ಲ. ಹಾಗಾಗಿ ನಾವು ಇದಕ್ಕೆ ದುಡ್ಡಿನಿಂದ ಓಡ್ತಾ ಇದೀವಲ್ಲ, ಅರ್ಜೆಂಟ್ ಬೇಕು ನಮಗೆ ದುಡ್ಡು. ಆಮೇಲೆ ದುಡ್ಡು ಸಂಪಾದನೆ ಮಾಡಿ ಮಾಡಿ ಲಾಸ್ಟ್ಗೆ ಡಾಕ್ಟರ್ ಹತ್ರ ಹೋಗಿ ಇದಿಲ್ಲ ಏನೋ, ಎಷ್ಟು ಬೇಕಾದರೂ ಡಾಕ್ಟರ್ ಆಗಲಿ ಎಷ್ಟಾದರೂ ಆಗಲಿ. ಇವತ್ತು ಈಗ ಎಕ್ಸಾಂಪಲ್ಲು ನೇರಳೆ ಹಣ್ಣು ಇದೆಯಲ್ಲ, ರೋಡ್ಗಳಲ್ಲಿ ನೇರಳೆ ಹಣ್ಣು ಸಿಗ್ತಾ ಇದ್ರೆ 200 ರೂಪಾಯಿ 250 ರೂಪಾಯಿ ಕೆ ಜಿ ಹೇಳ್ತಾರೆ. ಅದನ್ನು ತೊಗೊಳ್ಳಿಕ್ಕೆ ನಾವು 100 ರೂಪಾಯಿ 50 ರೂಪಾಯಿ ಕೊಡ್ತೀವಿ ಅಂತ ಕೇಳಿ, ಹೌದಲ್ವ. ಬಾರ್ಗೇನ್ ಮಾಡ್ತೀವಿ ಅವ್ರ ಹತ್ರ, ಏಕೆಂದರೆ ಅವರು
ಎಳಿತಿದ್ರೆ ಹಾಳಾಗುತ್ತೆ ಅಂತ ಕೊಂಬೆಗಳೆಲ್ಲ ಹತ್ತಿ ಬೀಳ್ತೀನಿ ಅಂತ ಒಂದು ಇದಿಲ್ದಲೆ ಅದೆಲ್ಲ ಕಿತ್ತು ತಗೊಂಡು ನಮಗೆ ಸೇಫ್ಟಿ ಅಂತ ಮಾಡ್ತಾ ಇದ್ದಾರೆ. ಅವ್ರ ಕಣ್ಣ ನಾವು ಬಾರ್ಗಿನ್ ಮಾಡ್ತೀವಿ ಆಯ್ತಾ, ಅಲ್ಲಿ ಬಾರ್ಗಿನ್ ಮಾಡಿ ತಗೊಳಲ್ಲ ನಾವು, ಯಾವುದೇ ಕಡೆ ತಗೊಳಲ್ಲ, ನಮ್ಮ ರೇಟಿಗೆ ಕೊಡಲ್ಲಲ್ಲ ನಾವು. ಅದು ಬಿಟ್ಬಿಟ್ಟು ಸೀದಾ ಅಲ್ಲಿ ಹೋಗ್ಬಿಟ್ಟು ಗೋಬಿ ಮಂಚೂರಿ ತಿನ್ನಕ್ಕೆ ಹೋಗ್ತೀವಿ, ಪಾನಿಪುರಿ ತಿನ್ನಕ್ಕೆ ಹೋಗ್ತೀವಿ. ಅಂದರೆ ನೀವು ಕೊಡೋದು ಸರಿ ಇಲ್ಲಪ್ಪ, ದುಡ್ಡು ಕೊಟ್ಟು ನಾನು ಕಾಯಿಲೆ ತಂದ್ಕೊಂತೀವಿ. ಅದೇ ನೀವು ಕ್ಯಾನ್ಸರ್ ಪೇಷಂಟ್ ಇರ್ತಾರೆ ನೋಡ್ರಿ, ಕ್ಯಾನ್ಸರ್ ಪೇಷಂಟ್ಗೆ ಆ ಸೀಸನ್ ಮುಗಿಯೋ ತನಕ 3 ತಿಂಗಳು ನೇರಳೆ ಹಣ್ಣು ತಿನ್ನಿಸಿ ನೋಡ್ರಿ, ಕ್ಯಾನ್ಸರ್ ಹೆಂಗೆ ಗುಣ ಆಗುತ್ತೆ ಅಂತ. 3 ತಿಂಗಳು ಸರ್ ರೋಗ ನಿರೋಧಕ ಶಕ್ತಿನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ, ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದು ಎಲೆಗಳಲ್ಲಿ ಅಷ್ಟೇ ತೊಗಟೆ ಬರ್ತಾನೆ, ನೇರಳೆ ಹಣ್ಣಿನ ಮರದ ತೊಗಟೆ ತೊಗಟೆನೂ ಅಷ್ಟೇ ಗುಣ ಇರುತ್ತೆ, ಎಲೆನಲ್ಲೂ ಅಷ್ಟೇ ಗುಣ ಇರುತ್ತೆ. ಹಾಗಾಗಿ ವಾರಕ್ಕೊಂದು ಸರಿ ಆದ್ರೂ ನೇರಳೆ ಎಲೆ ಕಷಾಯ ಮಾಡ್ಕೊಂಡ್ಬಿಟ್ಟಿದ್ವಿ, ಸೀಬೆಯಲ್ಲೇ ಕಷಾಯ ಮಾಡ್ಕೊಂಡ್ಬಿಟ್ಟಿದ್ವಿ. ಮತ್ತು ಯಾವುದೇ ಎಲೆ ಆಗಲಿ, ಮತ್ತು ಇದು ಪಾರಿಜಾತ ಎಲೆ ತುಂಬ ಇದಿರುತ್ತೆ, ರೋಗ ನಿರೋಧಕ ಶಕ್ತಿ ಇರುತ್ತೆ. ಈ ಥರ ಇಮ್ಯುನಿಟಿ ಪವರನ್ನು ಇನ್ಕ್ರೀಸ್ ಮಾಡ್ತವ್ರಿ, ಯಾವ ಜ್ವರನೂ ಬರಲ್ಲ, ಯಾವ ಕೊರೋನಾನೂ ಬರಲ್ಲ, ಏನೂ ಬರಲ್ಲ. ಯಾಕಂತ ನೋಡ್ರಿ, ಇವತ್ತು ನಮ್ಮ ದೇಶ ಕೋಟ್ಯಂಗೋಟಿ ಖರ್ಚು ಮಾಡೋದು ಏನೋ ಆ ಪೇಷನ್ಸನ್ನು ಕೊಟ್ಟಿದ್ದೀವಿ ಇಂಡಸ್ಟ್ರಿ, ಆಯ್ತಾ. ಏನೂ ಬೇಡ ನಿಮಗೆ ಇವತ್ತು ಈ ಎಲೆ, ಸೀಬೆ ಎಲೆ ಮತ್ತು ಪಾರಿಜಾತ ಎಲೆ, ನೇರಳೆ ಎಲೆ, ಈ ಥರದ ಕಷಾಯಗಳನ್ನು ಕುಡಿತವ್ರಿ, ಇಂಥದ್ದು 10 ಪಟ್ಟು ಬಂದರೆ ನಮ್ಮನ್ನು ಯಾವುದೇ ಸಕಾಲ ನೋಡಿ. ಒಂದೇ ಒಂದು ರೋಗಾಣು ಕೋಟ್ಯಾಂತರ ಜೀವಕೋಶಗಳನ್ನ ಹಾಳು ಮಾಡ್ತಾ ಇದೆ ಅಂದರೆ ನಮ್ಮ ದೇಹ ನಾವು ಯಾವ ಮಟ್ಟಕ್ಕೆ ಸದೃಢ ಇಟ್ಕೊಂಡಿದ್ದೀವಿ ಅಂತ ನೋಡಿ. ಯಾಕಂದ್ರೆ ನಾವು ನೋಡೋಕ್ಕೆ ಒಂಥರ ಚೆನ್ನಾಗಿದ್ದೀವಿ, ಹೌದಲ್ವಾ? ಬಟ್ ನಮ್ಮಲ್ಲಿರ್ತಕ್ಕಂಥ ರೋಗ, ಒಂದೇ ಒಂದು ರೋಗಾಣು ಸಹ ಕಳ್ಳಾಡ್ಸೋದು ನೋಡಿ, ಎಷ್ಟು ಇಡೀ ಭಯ ತಂದು ಹೋಗ್ಬಿಟ್ಟು, ಎಷ್ಟು ಕೋಟಿಗಟ್ಟಲೆ, ಎಷ್ಟು ವ್ಯವಹಾರ ಆಡುತ್ತೆ, ಎಷ್ಟು ಕೋಟಿ ಲಾಸ್ ಆಯಿತು, ಎಷ್ಟು ಇವತ್ತು ಎದ್ದು ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಕೂಡ ಅಷ್ಟೇ, ನನ್ನ ಉದ್ಯಮದಿಂದ ಹೊರಟ ಬಿದ್ದಿದ್ದು ಇವತ್ತು ಕೂಡ ನಾನು ಸುಧಾರಿಸ್ಕೊಳಕ್ಕಾಗಿಲ್ಲ ನೋಡಿ, ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ. ಇಡೀ ಇದನ್ನೇ ಅಂದರೆ ಅರ್ಥಶಾಸ್ತ್ರ ಇದೇ ಹಾಳಾಗೋಯ್ತು. ಸೊ ಹಾಗಾಗಿ ಯಾವುದಕ್ಕೆ ಹೆದರ್ಬೇಕಾಗಿಲ್ಲ, ನಮ್ಮ ಆಹಾರದ ಆ ಒಂದು ಇದಕ್ಕೋಸ್ಕರ ನಾನು ಶುರುವಾಗಿದ್ದಿದ್ದು. ಅಂದರೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆಯಲ್ಲ, ಯಾಕೆ ಏನಂತೇಳಿ, ಇವತ್ತು ನನ್ನ ಪೌಡ್ರನ್ನು ಡೈಲಿ 1 ಸ್ಪೂನಲ್ಲೇ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಬಾಡಿಗೆ ಮಾಡಿದ್ದೀವಿ. ಅಂದರೆ 1 ಸ್ಪೂನ್ 200 ml ನೀರಿಗೆ 1 ಸ್ಪೂನ್ ಪೌಡ್ರನ್ನು ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡು ಕುಡಿದ್ರೆ ನಿಮಗೆ ರೋಗ ನಿರೋಧಕ ಶಕ್ತಿ ಇರ್ತದೆ ನಮಗೆ. ಅಂದರೆ ಇಷ್ಟೆಲ್ಲ ಕಾಯಿಲೆಗಳು ಕ್ಲಿಯರ್ ಆಗ್ತವೆ ಅಂತೇಳಿ ಫೋನ್ ಮಾಡಿ ಹೇಳ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನನಗೆ ಗೊತ್ತಾಗ್ತಾ ಇರೋದು. ಸುಮಾರು HbA1c ಎಲ್ಲ ಕಡಿಮೆ ಆಗಿದ್ದಾವೆ. ಮತ್ತು ಸರ್ ನಾನು ನಡಿಲಿಕ್ಕೆ ಆಗ್ತಾ ಇಲ್ಲ ಸರ್, ಇವತ್ತು ಚೆನ್ನಾಗಿ ಓಡಾಡ್ತಾ ಇದ್ದೀನಿ ಅಂತ. ಓದ್ಲಿಕ್ಕೆ ಆಗ್ತಾ ಇಲ್ಲ ಸರ್, ನನಗೆ ಓದ್ತಾ ಇದ್ದೀನಿ ಇವತ್ತು ಚೆನ್ನಾಗಿ ಕಣ್ಣು ಕಾಣ್ತಾ ಇದ್ದೆ, ನನಗೆ 10 ಕಿಲೋಮೀಟರ್ ನಡಿಲಿಕ್ಕೆ ಆಗ್ತಾಯಿಲ್ಲ, ಮೆಟ್ಲ ತಗ್ತಾ ಇಲ್ಲ, ಆಮೇಲೆ ಬೆನ್ನುನೋವು, ಸೊಂಟ ನೋವು, ಆಮೇಲೆ ಮತ್ತು ಹೆಣ್ಮಕ್ಳದ್ದು ಗರ್ಭಕೋಶದ ಪ್ರಾಬ್ಲಮ್, ಇರ್ರೆಗ್ಯುಲರ್ ಪೀರಿಯಡ್ಸು, ತುಂಬಾ ಚೆನ್ನಾಗಿ ವರ್ಕ್ ನಡೀತಾ ಇದೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನನಗೊಂದು ಖುಷಿ, ಒಂದು ಒಳ್ಳೇದು ಕೊಡ್ತಾ ಇದ್ದಾನಲ್ಲ ದೇವ್ರು, ನನ್ನ ಕೈಲಿ ಒಳ್ಳೇದು ಮಾಡಿಸ್ತಾ ಇದ್ದಾನಲ್ಲ, ಇಷ್ಟೆಲ್ಲ ನನ್ನ ತಲೆಗೆ ತುಂಬಿ ಒಳ್ಳೇದು ಮಾಡಿಸ್ತಾ ಇದ್ದಾನಲ್ಲ ಅಂತೇಳಿ ಆ ದೇವರಿಗೆ ಇನ್ನೊಂದು ಸರಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ. ಸೊ ಇದನ್ನು ನೀವು ನಮ್ಮ ಪ್ರೊಫೆಸರ್ ಸರ್ ತುಂಬ ಖುಷಿಪಟ್ಟು ಇಲ್ಲಿ ಮಾಡಿದ್ದಾರೆ, ಇದನ್ನು ನೀವೆಲ್ಲರೂ ಉಪಯೋಗ ಪಡ್ಕೋಬೇಕು ಅಂತ ನನ್ನಲ್ಲಿ ನಮ್ಮ ಕಂಪ್ನಿ ಪರವಾಗಿ ಮನವಿ ಮಾಡ್ತಾರೆ. ನನಗೆ ಉಡುಪಿ ಜನತೆ ಆಧಾರದಿಂದ ಕರೆಸಿ ಮಾತಾಡಿಸಿ, ಮತ್ತು ಈ ಒಂದು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ನಾವು ತುಂಬ ಈ ಥರದ್ದೆಲ್ಲ ನನಗೆ ಇದಿಲ್ಲ, ನಾನು ನೋಡಿಲ್ಲ. ಪ್ರೊಫೆಸರ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಇನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹೆಮ್ಮೆ ಅನ್ನಿಸ್ತಾ ಇದೆ ಅಂದರೆ ನನ್ನ ಡಿಸೈಡ್ ಮಾಡಿದ್ದೀನಿ ನಾನು, ನನ್ನ ಲೈಫನ್ನು ನಾನಿರೋವರೆಗೂ, ಅಂದರೆ ನನ್ನ ಮಕ್ಕಳಿಗೂ ಅದೇ, ನನ್ನ ಮಗಳು ಒಬ್ಳೇ, ನಮ್ಮ ಮಗಳಿಗೂ ಅದೇ ಹೇಳ್ಕೊಡ್ತಾ ಇರೋದು. ಲಾಸ್ಟ್ ಎಂಡಿಂಗ್ವರೆಗೂ ನಾವು ಒಳ್ಳೆಯದನ್ನೇ ಕೊಡಬೇಕು, ಯಾವಾಗಲೂ ಒಳ್ಳೆಯದೇ ಮಾತಾಡಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆದಾಗ 10 ಜನ ತಿಂತಕ್ಕಾಗಲ್ಲ, ನೀವು ಇಬ್ಬರಿಗಾರು ತಿಂತೋಣ, ಅವರಿಬ್ಬರು 4 ಜನ ತಿದ್ದೆ ತಿಂತಾರೆ, ಅಷ್ಟನ್ನು ಹೇಳ್ಕೊಡ್ತಾ ಇದ್ದೀನಿ. ಅವಕಾಶ ದಯವಿಟ್ಟು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ.